ನೂರೊಂದು ನೆನಪು ಬಂದು ಒಂದು 80s ದಶಕದಲ್ಲಿ ನಡೆಯುವಂತ ಒಂದು ಕಥೆ. ಸೊ ಆಗಿನ ಟೈಮಲ್ಲಿ ಒಂದು ಡಾಕ್ಟರ್ ಇಂಜಿನಿಯರ್ ಸ್ವಲ್ಪ ಕಮ್ಮಿನೇ ಇದ್ರು ಅನ್ಸುತ್ತೆ, ಆ್ಯಂಡ್ ಇಟ್ ವಾಸ್ ದ ಬಡ್ಡಿಂಗ್ ಟೈಮ್ ಡಾಕ್ಟರ್ಸ್ಗೆ ಇಂಜಿನಿಯರ್ಸ್ಗೆ. ಸೊ ಬೇಸ್ಡ್ ಆನ್ ದ್ಯಾಟ್ ನನ್ನ ಪಾತ್ರ ಶ್ರುತಿ ಅರಸ್ ಅಂತ, ಮೆಡಿಸಿನ್ ಓದ್ತಿರ್ತೀನಿ ಆ್ಯಂಡ್ ಮಿನಿಸ್ಟರ್ ಮಗಳು. ಸೊ ತುಂಬ ಮುದ್ದಾಗಿ ಬೆಳೆಸಿರ್ತಾರೆ, ತಾಯಿ ತುಂಬ ಮುದ್ದಾಗಿ ಬೆಳೆಸಿರ್ತಾರೆ, ಆದರೆ ತಂದೆ ಸ್ವಲ್ಪ ಅತಿ ಸ್ಟ್ರಿಕ್ಟ್ ಆಗಿರ್ತಾರೆ. ಎಲ್ಲೋ ಒಂದು ಕಡೆ ಗಂಡು ಮಗು ಬೇಕು ಅನ್ನೋ ಒಂದು ಆಸೆ ಇರುತ್ತೆ ಅವ್ರಿಗೆ. ಸೊ ಎಲ್ಲೋ ಹೆಣ್ಣು ಮಗು ಆದಾಗ ಅಷ್ಟೊಂದು ಒಂದು ಸಂತೋಷದಿಂದ ಮಗಳನ್ನ ನೋಡ್ಕೊಳ್ಳಲ್ಲ. ಸೊ ಶೀಸ್ ಹ್ಯಾಡ್ ಅ ಟ್ರಬಲ್ಡ್ ಅಪ್ಬ್ರಿಂಗಿಂಗ್ ಇರುತ್ತೆ. ಅದಿದ್ರೂ ಎಲ್ಲೋ ಒಂದು ಕಡೆ ಒಂದು ಶೀಸ್ ಅ ಕಾಂಬಿನೇಷನ್ ಆಫ್ ಮೆಚ್ಯೂರಿಟಿ ಆ್ಯಂಡ್ ಇನ್ನಸೆನ್ಸ್. ಸೊ ಈ ಶ್ರುತಿ ಯಾವಾಗ ಈ ಒಂದು ಕಾಲೇಜಿಗೆ ಬರ್ತಾರೆ ಆ್ಯಂಡ್ ಅಲ್ಲಿ 5 ಜನ ಫ್ರೆಂಡ್ಸ್ ಆಗ್ತಾರೆ, ಅಲ್ಲಿಂದ ನಡೆಯುವಂಥ ಚೇಂಜಸ್, ಅಲ್ಲಿಂದ ನಡೆಯುವಂಥ ಒಂದು ಕಥೆ, ಅಲ್ಲಿಂದ ಸಾಗುವಂಥ ಒಂದು ನೆನಪುಗಳು ಇಸ್ ವಾಟ್ ನೂರೊಂದು ನೆನಪು ಇಸ್ ಅಬೌಟ್. ಮೊದಲನೇದಾಗಿ ರೆಟ್ರೋ ಲುಕ್ ಒಂದು ಸಿನಿಮಾ ಮಾಡಬೇಕು ಅಂದರೆ ದ ಫಸ್ಟ್ ವಿಷಯ ನನಗೇನು ಬರೋದು ಅಂದರೆ ಎಂಜಾಯ್ಮೆಂಟ್. ಯಾಕಂದರೆ ಇವಾಗ ನಾವೆಲ್ಲ ರಿಯಲಿಸ್ಟಿಕ್ ಆಗಿ ಸಿನಿಮಾ ಮಾಡ್ತೀವಿ ಆ್ಯಂಡ್ ಅವಾಗ ಎವ್ರಿಥಿಂಗ್ ವಾಸ್ ಇಮ್ಯಾಜಿನೇಷನ್ ಇತ್ತು, ಫಿಕ್ಷನ್ ಇತ್ತು. ಸೊ ಡ್ರೆಸ್ಸಿಂಗ್ ಅಪ್ ಅನ್ನೋದು ಒಂದು ಹೆಣ್ಮಕ್ಳಿಗೆ ಡ್ರೆಸ್ ಅಪ್ ಮಾಡ್ಕೊಳ್ಳೋದು ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಈ ಒಂದು ಸಿನಿಮಾದಲ್ಲಿ ಐ ಥಿಂಕ್ ಐ ಗಾಟ್ ಆನ್ ಆಪರ್ಚುನಿಟಿ. ಒಂದೊಂದು ಡ್ರೆಸ್ಗೂ ಅದಕ್ಕೆ ಮ್ಯಾಚಿಂಗ್ ವಾಲೆ ಆಗಿರ್ಬೋದು, ಚಪ್ಪಲ್ ಆಗಿರ್ಬೋದು. ಸೊ ಎವ್ರಿಥಿಂಗ್ ಹ್ಯಾಡ್ ಟು ಬಿ ಸೋ ಕೋಆರ್ಡಿನೇಟೆಡ್ ಬಿಕಾಸ್ 80s ಸ್ಟೈಲ್ ಆ ಥರ ಇರ್ತಿತ್ತು. ಇಟ್ಸ್ ನಾಟ್ ಈಗಿನ ಥರದ ಮಿಕ್ಸ್ ಅಂಡ್ ಮ್ಯಾಚ್ ಅಥವಾ ಒಂದು ವೆರಿ ಅನ್ಕನ್ವೆನ್ಷನಲ್ ಲುಕ್ ಥರ ಇಲ್ಲ, ಇಟ್ ವಾಸ್ ಆಲ್ ವೆರಿ ಆರ್ಗನೈಸ್ಡ್ ಅವಾಗ. ಸೊ ಮೊದಲನೇ ಹಂತ ಬಂದು ಡ್ರೆಸ್ಸಿಂಗ್ ಅಪ್, ಫೀಲಿಂಗ್ ದ ಪಾರ್ಟ್. ತುಂಬ ಖುಷಿ ಆಯಿತು ದಟ್ ಐ ಗಾಟ್ ಟು ಡ್ರೆಸ್ ಅಪ್ ಇನ್ ದಿಸ್ ಫಿಲ್ಮ್ ಅಂತ. ನೂರೊಂದು ನೆನಪಿಗೆ ನಾವು ಅಲ್ಲುಕ್ಕು ವರ್ಕೌಟ್ ಮಾಡಬೇಕಾಗಿತ್ತು. ಅಲ್ಲುಕ್ಕು ಅಷ್ಟೇ ಅಲ್ಲ, ಅದ್ರ ಜೊತೆ ಬಟ್ಟೆ ಆಗಿರ್ಬೋದು ಆ್ಯಂಡ್ ಅದ್ರ ಜೊತೆ ನಮಗೆ ಒಂದು ಕಾಲೇಜ್ ಹುಡುಗರ ಥರ ಕಾಣೋ ಒಂದು ಪ್ರಯತ್ನ ಇರ್ಬೋದು. ಸರಿ, ನಾವು ಇವಾಗ ಕಾಲೇಜ್ ಮುಗಿಸಿ ಒಂದು ನಾನು ಕಾಲೇಜ್ ಮುಗಿಸಿದ ತಕ್ಷಣ ನಾನು ಕರ್ನಾಟಕಕ್ಕೆ ಬಂದೆ 12 ವರ್ಷ ಯುವಕರಲ್ಲಿ ಮುಗಿಸಿದ್ದೆ. ಆ್ಯಂಡ್ ನನಗೆ ನನ್ನ ಮನಸ್ಸಲ್ಲಿ ಕಾಲೇಜೇ, ನನ್ನ ಮನಸ್ಸಲ್ಲಿ ನಾನು ಕಾಲೇಜ್ ಬಿಟ್ಟಿದ್ದೀನಿ, ನನ್ನ ಕಾಲೇಜಲ್ಲಿ ಒಂದು ಎಕ್ಸ್ಟೆನ್ಷನ್ ಇದೆ, ನಾನು ಕಾಲೇಜಲ್ಲೇ ನಾನು ಕಲಿತಾ ಇದ್ದೀನಿ ಅಂತ ಅನಿಸುತ್ತೆ. ಬಟ್ ವಯಸ್ಸು ದೇಹ ವಯಸ್ಸಾಗ್ತಾ ಇರುತ್ತೆ. ಸೊ ಆದಷ್ಟು ಒಂದು ಸ್ವಲ್ಪ ಯಂಗ್ ಫೀಲ್ ಕೊಡೋದು, ಆದಷ್ಟು ಒಂದು ಸ್ವಲ್ಪ ಎನರ್ಜಿ ಜಾಸ್ತಿ ಕೊಡೋದು. ಸೊ ಆ್ಯಂಡ್ ಒಂದು ಸ್ವಲ್ಪ ಹಳೆ ಕಾಲದ ಮ್ಯಾನರಿಸಮ್ಸು ಪ್ರಯತ್ನ ಪಟ್ಟಿದ್ದೀನಿ. ಸೊ ಏನಾಗುತ್ತೋ ಅದು ಒಂದು ಹಳೆ ಫೀಲನ್ನು ಪ್ರಯತ್ನ ನಾವು ಆದಷ್ಟು ನಮ್ಮ ಒಳ್ಳೆ ಲೋಕನಾಥ್ ಒಳ್ಳೆ ಆ್ಯಕ್ಟಿಂಗ್ ತೆಗೆಸಿದ್ದಾರೆ, ಒಳ್ಳೆ ಕ್ಯಾರೆಕ್ಟರ್ ನೋಡಿ. ಪ್ರತಿ ಒಂದು ಕ್ಯಾರೆಕ್ಟರು ಈ ಸಿನಿಮಾದಲ್ಲಿ ಒಂದು ಹುಡುಗನ ಮೇಲೆ ಕತೆ ಓಡುತ್ತೆ, ಆದರೆ ಪ್ರತಿ ಒಂದು ಕ್ಯಾರೆಕ್ಟ್ರಿಗೂ ಹೊಂದಾಣಿಕೆ ಇದೆ, ಪ್ರತಿ ಒಂದು ಕ್ಯಾರೆಕ್ಟರ್ಗೂ ಅವುದೇ ಆದ ಒಂದು ಕತೆಗಳಿದೆ. ಸೊ ಅವುದೇ ಆದ ಕತೆಗಳು ಸಣ್ಣ ಸಣ್ಣ ರೀತಿಯಲ್ಲಿ ಎಷ್ಟೋ ಕತೆಗಳು ಸೇರಿ ಒಂದು ಕತೆಗೆ ಬರ್ತವೆ, ಅದೇ ಒಂದು ವಿಶೇಷವಾದ ಅಂಶ. ಸೊ ಅದು ನನ್ನ ಇಷ್ಟ. ನೂರೊಂದು ನೆನಪು ಆದಮೇಲೆ ನಾನು ಒಂದು ಬೇರೆ ಸಿನಿಮಾ ಮಾಡ್ತಾ ಇದ್ದೀನಿ. ಸಿನಿಮಾ ಒಂದು ಅರ್ಧ ಹೆಚ್ಚು ಕಮ್ಮಿ ನಡೆದಿದೆ ಮಹೇಶ್ ಬಾಬು ಡೈರೆಕ್ಟರ್ ಜೊತೆ. ನೆಕ್ಸ್ಟ್ ಮಂತ್ ನಾವು ಫಾರಿನ್ ಶೂಟಿಂಗ್ ಹೋಗ್ತಾ ಇದ್ದೀವಿ ಸಾಂಗ್ಸ್ ಕಡೆ. ಅದು ಒಂದು ಕಮರ್ಷಿಯಲ್ ಸಿನಿಮಾ, ಆ ಸಿನಿಮಾ ರೆಡಿ ಆಗ್ತಾ ಇದೆ. ಆದಷ್ಟು ಬೇಗ ಬಹುಶಃ ಈ ಸಿನಿಮಾ ಇನ್ನು ನೆಕ್ಸ್ಟ್ ಮಂತ್ ರಿಲೀಸ್ ಆಗುತ್ತೆ. ಈ ಸಿನಿಮಾದ್ದು ಆಗ್ತಾ ಇರುವಾಗ ನಾವು ಆ ಸಿನಿಮಾದ ಬಗ್ಗೆ ಎಲ್ಲ ಮಾಹಿತಿ ವರ್ಷ ಜರ್ನಿ ಆಗಿದೆ. ಇಡೀ ಟೀಮ್ಗೂ ಒಂದು ಒಳ್ಳೆ ಒಂದು ಜರ್ನಿ ಆ್ಯಂಡ್ ತುಂಬ ಒಂದು ವಿಷಯ ಕಲ್ತಿದ್ದೀವಿ. ಆ್ಯಸ್ ಅ ಫಿಲ್ಮ್ ಮೇಕರ್ ಎಲ್ಲ ಒಂದು ಎಲಿಮೆಂಟ್ಸ್ನು ಕೂಡ ಬರೋದು ಅನ್ನೋ ವಿಷಯ ಎವ್ರಿ ಟೈಮ್ ನಡೆಯಲ್ಲ. ಬಟ್ ಈ ಸಿನಿಮಾದಲ್ಲಿ ಎಲ್ಲ ಒಂದು ಟೆಕ್ನಿಕಲ್ ಆಗಿರಲಿ, ಒಂದು ಆ್ಯಕ್ಟರ್ಸ್ ಸಪೋರ್ಟ್ ಆಗಿರಲಿ, ಎಲ್ಲನೂ ತುಂಬ ಪ್ರೆಸೆಂಟಾಗಿ ಬಂದಿದೆ. ಆಮೇಲೆ ಸಿನಿಮಾ ಕೂಡ ಅದೇ ಥರ ಶೇಪ್ ಆಗಿದೆ ಅಂತ ಒಂದು ಇದೆ. ಆ್ಯಂಡ್ May 19 ಸಿನಿಮಾ ರಿಲೀಸ್ ಆಗ್ತದೆ. ಐ ಥಿಂಕ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ. ಸಿನಿಮಾಗೆ ಆ್ಯಕ್ಚುಲಿ ಒಂದು ನಾವು ಶೂಟಿಂಗ್ ಟೈಮ್ನ ಒಂದು ಪ್ರಿಪ್ರೇಷನ್ ಬಂದಿದ್ದು ತುಂಬ ಟೈಮ್ ತಗೊಂಡ್ರೆ ಆಲ್ಮೋಸ್ಟ್ ಒಂದು 4 ಮಂತ್ಸ್ ನಾವು ಪ್ರಿಪ್ರೇಷನ್ ತೊಗೊಂಡ್ರೆ. ಯಾಕಂದರೆ ವಿಂಟೇಜ್ ಆಗಿರೋದ್ರಿಂದ ಎಲ್ಲ ಒಂದು ಚಿಕ್ಕ ಸಣ್ಣಪುಟ್ಟ ಡೀಟೇಲ್ಸ್ಗೂ ಕೂಡ ನಾವು ಆ ಒಂದು ಇದಕ್ಕೆ ಹೋಗ್ಬೇಕಾಗುತ್ತೆ. ಸೊ ಹಾಗಾಗಿ ಒಂದು ಕಾಸ್ಟ್ಯೂಮ್ ಆಗಿರಲಿ, ಒಂದು ಒಂದು ಪ್ರಾಪರ್ಟಿ ಆಗಿರಲಿ, ಮತ್ತು ಆ್ಯಕ್ಟರ್ಸ್ ಪರ್ಫಾಮ್ ಮಾಡೋಂಥ ರೀತಿ ಆಗಿರಲಿ, ಯಾವುದೂ ಕೂಡ ಈ ಒಂದು ಜನ್ರೇಷನ್ಗೆ ಸಂಬಂಧ ಇಲ್ದಿರೋ ಒಂದು 80s ಒಂದು ಒಂದು ಸಿನಿಮಾ ನೋಡಿದಾಗ ನಾವು ಒಂದು ಆ ಟೈಮಲ್ಲಿ ನಾವು ಟ್ರಾವೆಲ್ ಮಾಡಿದಾಗ ಒಂದು ಫೀಲ್ ಆಗಬೇಕು ಅನ್ನೋ ಒಂದು ಉದ್ದೇಶ ಆಯಿತು. ಹಾಗಾಗಿ ಎಲ್ಲ ನೂರೊಂದು ನೆನಪು ಈಗಾಗಲೇ ಎಲ್ಲರೂ ಹೇಳಿರೋ ಥರ ಒಂದು ರೆಟ್ರೋ ಫಿಲ್ಮ್ ಸಿನಿಮಾ, 80ರ ದಶಕದ ಒಂದು ಸಿನಿಮಾ.
ಇದೊಂದು ನಾವೆಲ್ ಬೇಸ್ ಸಿನಿಮಾ. ಈ ಸಿನಿಮಾದಲ್ಲಿ ನಾನು ದಯಾನಂದ್ ಶಂಕರ್ ಪಾಟೀಲ್ ಅನ್ನೋ ಪಾತ್ರ ಮಾಡ್ತಾ ಇದ್ದೆ. ತನ್ನ ಫ್ರೆಂಡ್ಶಿಪ್ಗೋಸ್ಕರ ಏನು ಬೇಕಾದ್ರೂ ಅಂತ ಮಾಡುವಂಥ ಒಂದು ಕ್ಯಾರೆಕ್ಟರ್ ಇದೆ ಸಿನಿಮಾದಲ್ಲಿ. ತನ್ನ ತಾನು ಅಮಿತಾಬ್ ಬಚ್ಚನ್ ಅನ್ಕೊಂಡು ಓಡಾಡೋ ಒಂದು ಆ್ಯಟಿಟ್ಯೂಡ್ ಇರುವಂಥ ಕ್ಯಾರೆಕ್ಟ್ರು. ಇಡೀ ಕಾಲೇಜ್ನ ರೂಲ್ ಮಾಡ್ತಾನೆ, ತನ್ನ ಫ್ರೆಂಡ್ಸ್ಗಳನ್ನೆಲ್ಲ ತುಂಬ ಸೆಕ್ಯೂರ್ ಮಾಡ್ತಾನೆ, ಆ ಥರದ ಒಂದು ಕ್ಯಾರೆಕ್ಟರ್. ಸೊ ಐ ಆಮ್ ಸುಷ್ಮಿತಾ ಆ್ಯಂಡ್ I did my debut movie last year, which was Run Antony, and after that I got Noorundu Ninappu, and I liked the storyline very much. That is why I was very much interested into this project. And my character in this movie is like totally different. I wanted to take challenge, I wanted to do something which was new for me, so I took up this challenge, and I think people would watch the movie and they can just like they can tell that whether I had done justice to this role or not. And about Ninu's character, she's very simple, sweet and innocent type of a girl who wouldn't go against her parents. And along with the storyline, there are some changes into her character. And for that, I would like people to watch our movie and wish us luck.